ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ. ನಮಸ್ಕಾರ, ನಾನು ಶಶಿಧರ್ ಕೃಷ್ಣ. ಐ ಆಮ್ ಫ್ರಮ್ ACB. ದಿಸ್ ಇಸ್ ಮೈ ಐಡೆಂಟಿಟಿ. ಐ ನೋ ಇವರೆಲ್ಲ ನನ್ನ ಕೊಲೀಗ್ಸ್. ಜಪ್ತಿಗೆ ಆದೇಶ ಇದೆ. ಬಾಹುಬಲಿ ನೋಡಿದ್ದೀರಾ? ಬತ್ತುಲು ಅನಿಸೋದೇ ಇಲ್ಲ. ಸಂತರು ಅರೆಬೆತ್ತಲೆ ತಿರುಗ್ತಾರೆ, ಸಂಕೋಚವೇ ಇರೋದಿಲ್ಲ. ಅವ್ರಿಗೂ ಇರೋದಿಲ್ಲ, ನಮಗೂ ಇರೋದಿಲ್ಲ. ಒಳಗೆ ಹೊಲಸಾದಾಗ ಮೇಲೆ ದಿರಿಸಬೇಕಾಗತ್ತೆ. ಈಗ ಕಾವಿ ಉಡುತ್ತಾರೆ, ಏನಿದ್ರೆ ಅರ್ಥ? ನಾವು ವ್ಯಾಮೋಹ ಬಿಟ್ಟಿದ್ದೇವೆ, ಇದನ್ನು ಪ್ರಪಂಚಕ್ಕೆ ಗುರುತುಪಡಿಸ್ಬೇಕು. ಅದೇ ಕಾವಿಯನ್ನು ನೀವು ಸಿಲ್ಕಲ್ಲಿ ಹಾಕ್ಕೊಂಡ್ರೆ ಚರ್ಮಕ್ಕೆ ಚಪಲ ಇದೆ, ನಮ್ಮ ಚರ್ಮಕ್ಕೆ ಸಿಲ್ಕಿನ ಚಪಲ ಇದೆ. ಚರ್ಮದ ಚಪಲವೇ ಇನ್ನೂ ಹೋಗಿಲ್ಲ ಅಂದಮೇಲೆ ದೇಹದ್ದು ಹೋಗಿರುತ್ತಾ? ಕದ್ದು ಮುಚ್ಚಿ ಸಲ್ಲದ ಸ್ಥಳಗಳಲ್ಲಿ ಬತ್ತಲಾಗ್ತದೆ, ಆ ನಂತರ ಪ್ರಪಂಚದಲ್ಲಿ ಮುಖ ಮುಚ್ಚಿಕೊಂಡು ತಿರುಗಬೇಕಾಗುತ್ತೆ. ದೇಹದ ಕ್ರಿಯೆ ಮೇಲೆ ಹೊಲಸು, ಮಾನ ಅವಮಾನದ ಗುರುತು ಮುಖದ ಮೇಲೆ. ಬದುಕಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀರಿ. ಡೆವಿಲ್ ಹ್ಯಾಸ್ ಆಲ್ವೇಸ್ ಕೋಟೆಡ್ ದ ಸ್ಕ್ರಿಪ್ಚರ್ಸ್ ಬೆಟರ್. ಭಗವದ್ಗೀತೆ ಕೇಳಬೇಕಾದ್ರೆ ಭೂತದ ಬಾಯಲ್ಲಿ ಕೇಳಬೇಕು. ಕಳ್ಳರಿಗೆ ಗೊತ್ತಿರೋಷ್ಟು ಕಾನೂನು ಪೊಲೀಸ್ನವ್ರಿಗೆ ಗೊತ್ತಿರೋಲ್ಲ. ನಾವು ಮಾನಿಗೆಟ್ಟೋ, ನಮಗೆ ಅವಮಾನ ಆಗಬಾರ್ದು, ಅಪರಾಧಿ ಪ್ರಜ್ಞೆ ಕಾಡಬಾರ್ದು ಅನ್ನೋದಾದ್ರೆ ಪೂರ್ತ ಪ್ರಪಂಚ ಮಾನಗೆಟ್ಟಿರಬೇಕು. ಮಾನಸ್ಥರು ಎದುರು ಬಂದ್ರೆ ನಾವು ಬತ್ತಲು ಅನ್ಸುತ್ತೆ. ಶುರುವಾಯ್ತು. ಗುಡ್. ಜಗಳಾಕೋ ತಡೆ ಇರ್ತೀರಾ? ಇಟ್ ಈಸ್ ಅನ್ಫಾರ್ಚುನೇಟ್. ಸ್ಪೆಸಿಫಿಕ್ ಕಂಪ್ಲೇಂಟ್ ಇದೆ, ನಿಖರವಾದ ಮಾಹಿತಿ. ಐ ನೋ. ಇಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮ್ಮ ಊಹೆ, ಆದರೆ ನಿಮಗೆ ಸತ್ಯ ಗೊತ್ತು. ಕೆಲಸ ಶುರು ಮಾಡೋದಕ್ಕೆ ಮೊದಲು ನಿಮಗೆ ಏನಾದರೂ ಹೇಳೋದಿದೆಯಾ? ಡಸ್ ಇಟ್ ಮ್ಯಾಟರ್? ನೀವೇ ಹೇಳಿ ಮುಗಿಸಿದ್ರೆ ಆಯಾಸ ಕಮ್ಮಿ, ಕೆಲಸ ಬೇಗ ಮುಗಿಯುತ್ತೆ. ಈಗ ಶುರುವಾಗಿದೆ, ಸದ್ಯಕ್ಕೆ ಆಯಾಸ ಕಮ್ಮಿ ಆಗಲ್ಲ. ವಿಟ್ನೆಸ್ ಕರೆಸ್ತೀನಿ, ನಂತರ ಜಪ್ತಿ ಶುರುವಾಗಲಿ. ಕರ್ಕೊಂಡು ಬಂದಿದ್ದೀವಿ. ಅಮರ್ ಬ್ಯಾಂಕಲ್ಲಿದ್ದಾರೆ. ನಮಸ್ಕಾರ. ರಾಮಕೃಷ್ಣ, ತುಂಗಾಪುರ ಪೋಸ್ಟ್ ಆಫೀಸ್. ನಮಸ್ಕಾರ. ನನ್ನ ಕಡೆಯ ವಿಟ್ನೆಸ್ ಬೇಕು. ಇವರು ನ್ಯೂಟ್ರಲ್. ಹೌ ಶುಡ್ ಐ ಬಿಲೀವ್? ರಾದರ್ ವೈ ಶುಡ್ ಐ ಬಿಲೀವ್? SP ಅವ್ರಿಗೆ ಫೋನ್ ಮಾಡಿ, ಅವ್ರು ಬರ್ತಾರೆ. ಊರಿಗೆಲ್ಲ ಸುದ್ದಿ ತಲುಪಬೇಕಾ ಮೇಡಮ್? ಮನೆಯಲ್ಲಿ ಯಾರಿದ್ದೀರಿ? ನಾನು ಸದಾಶಿವರಾಯರು. ಒಳಗೇನ್ ಮಾಡ್ತಿದ್ದೀರಿ? ಬನ್ನಿ. ಅದ್ ಯಾಕೆ ಬೇಕು? ಸ್ಟೂಪಿಡ್. ಇಟ್ಸ್ ಓಕೆ, ತರಲಿ ಬಿಡಿ. ಮೇ ಬಿ ಹೀಸ್ ಕಂಫರ್ಟಬಲ್ ಸಿಟಿಂಗ್ ಆನ್ ಇಟ್.
ಆರ್ ಯು ಶ್ಯೂರ್? ಎಸ್ ಪಿ ಅವ್ರನ್ನ ಕರಿಬೇಕಾ? ಎಸ್. ಸದ್ದಿಲ್ಲದೆ ಮುಗಿಸಿ ಹೋಗ್ತೀವಿ ಮೇಡಮ್, ಸುದ್ದಿ ಯಾಕಾಗಬೇಕು? ತಲುಪಬೇಕಾದವರಿಗೆಲ್ಲ ತಲುಪಿರುತ್ತೆ ರೀ, ಕರೆಸಿ. ಹೇಳೋ ಅಕ್ಕ, ತಂದ್ಬಿಟ್ರಿಲ್ಲ ಅಂತ ಕುಣಿತಿದ್ಲು, ಬಿತ್ತು ಬರೆ. ಏನಾಯ್ತು? ಇವತ್ತು ತುಂಗಾಪುರದಲ್ಲಿ ACB ಜಪ್ತಿ ನಡೀತಿದೆ. ಸರಿ. ಅಕ್ಕನ ಮನೆಯಲ್ಲಿ. ಏನು? ಅಕ್ಕನ ಮನೆಯಲ್ಲಿ ಜಪ್ತಿ ನಡೀತಿದೆ ತುಂಗಾಪುರದಲ್ಲಿ. ಕೇಳಿಸ್ತಾ? ಅರುಂಧತಿ ಮನೆಯಲ್ಲಿ ಜಪ್ತಿ ನಡೀತಿದೆ. ನಮ್ಮ ಆಸ್ತಿ ಸುತ್ತಲಿನ ಜಮೀನು ಕೊಂಡ್ಕೊಂಡೆ, ಸಂಬಂಧಪಟ್ಟ ಪತ್ರಗಳು ಎಲ್ಲಿವೆ? ಮನೆಯಲ್ಲಿ. ಅಲ್ಲಿಗೂ ಬಂದ್ರೆ ಏನ್ ಹೇಳ್ತೀಯಾ? ಇಲ್ಲಿಗೆ ಯಾಕೆ ಬರ್ತಾರೆ? ಸಾಮಾನ್ಯ ಹತ್ತಿರದ ನೆಂಟರ ಮನೆ ನೋಡ್ತಾರೆ. ನನಗೆ ಅವಳಿಗೆ ನೆಂಟಷ್ಟಕ್ಕೆ ಏನು ಉಳಿದಿದೆ? ನಿನ್ನೆವರೆಗೂ ಅಲ್ಲೇ ಇದ್ದೀಯಲ್ಲ. ಬೇಡ ಅಂತ ಪಡ್ಕೊಂಡೆ. ನಿನ್ನ ಮಾವ ಅಮ್ಮ ಬಿಡ್ಬೇಕಲ್ಲ. ನನಗೇನಿತ್ತು ಹೆಲ್ತ್ ಇಶ್ಯೂ? ಏನಿರಲಿಲ್ಲ. ನನಗೆ ಚೆಕಪ್ ಟ್ರೀಟ್ಮೆಂಟ್ ಅಂತ ಗಂಟು ಹಾಕಿದ್ರಿ. ಈಗ ಹೇಳೋದು ಕೇಳಿಸ್ಕೋ. ACB ಅವರು ಮನೆಗೆ ಬಂದು ಪತ್ರಗಳು ಸಿಕ್ಕರೆ ಸಮಸ್ಯೆ ಆಗತ್ತೆ. ಎಲ್ಲಾದರೂ ಹೋಗು, ಪತ್ರಗಳನ್ನು ನೀನೇ ತಗೊಂಡು ಹೋಗು, ಮನೇಲಿ ಇರಬೇಡ. ಅಮ್ಮನಿಗೂ ಹೇಳು, ಏನು ಕೇಳಿದ್ರು ಯಾರೇ ಬಂದು ಏನೇ ಕೇಳಿದ್ರು ಗೊತ್ತಿಲ್ಲ ಅನ್ನಬೇಕು. ಇನ್ನೊಂದು, ಸುತ್ತ ರೆಸಾರ್ಟ್ ಆಗಿದೆ, ಅದ್ರ ಬಗ್ಗೆ ವಿಚಾರಿಸಿದ್ರೆ ನನ್ನ ಹೆಸರು ಹೇಳೋದು ಬೇಡ. ಮತ್ತೆ ಅರುಂಧತಿ ಹೆಸರು ಹೇಳಿ. ಕಳ್ಳರ ಸಹವಾಸ ಆಯ್ತಲ್ಲ, ನಾವು ಸುಳ್ಳು ಹೇಳಿ ಹೇಳಿ ನಿನ್ನನ್ನು ಉಳಿಸ್ಬೇಕಾ? ಕಳ್ಳರ ಸಹವಾಸ ಅಲ್ಲ, ನಿಮ್ಮ ಮಗಳು ಪ್ರಾಮಾಣಿಕಳು, ಅದು ಸಮಸ್ಯೆ. ನಮಸ್ಕಾರ. ಕೆಲಸದ ಮೇಲೆ ಬಂದಿದ್ದೀರಿ, ಮುಗಿಸಿ. ರಜಾ ಹಾಕಿ ಬಂದಿದ್ದೀನಿ, ನೋ ಹರಿ. ನಾನು ಒಳಗಡೆ ಬಂದರೆ ಸಮಸ್ಯೆ ಆಗತ್ತೆ, ಇಲ್ಲೇ ಹೊರಗಡೆನೇ ಇರ್ತೀನಿ, ಆಗಬಹುದಾ? ಪರ್ಸನಲ್ ಬಿಲಾಂಗಿಂಗ್ಸ್ ಎಲ್ಲ ಇಲ್ಲೇ ಇಡಿ, ಒಳಗೆ ಹೋಗೋದು ಬೇಡ. ಶೋರ್. ನಿಮ್ಮ ಬ್ಯಾಗು ಅಲ್ಲೇ ಇಟ್ರಿ. ಏನ್ರಿ, ಏನಿದೆ ಆ ಬ್ಯಾಗಲ್ಲಿ? ಕ್ಯಾಶ್ ಇದೆ ಸರ್. ಎಷ್ಟಿದೆ? 1,00,000. ಇಲ್ಲಿಗೆ ಯಾಕ್ರಿ ತಂದ್ರಿ? ಅದಲ್ರಿ ಪ್ರಶ್ನೆ, ಎಲ್ಲಿದು 1,00,000? ಊರಿಗೆ ಹೋಗಿದ್ದೆ, ಅಪ್ಪ ಅಗ್ರಿಕಲ್ಚರು, ಅದ್ರದ್ದೇ ಹಣ. ಬೆಳಗ್ಗೆ ಬಂದವನು ಸೀದಾ ಇಲ್ಲಿಗೆ ಬಂದೆ. ಬ್ಯಾಗ್ ಇಲ್ಲಿಟ್ಟು ಹೋಗಿ. ಅಲ್ಲಿಟ್ಟು ಬನ್ರಿ. ಊರು ಸರಿ ಅವರನ್ನಲ್ಲೇ. ಹೀ ಕ್ಯಾನ್ ಲುಕ್ ಆಫ್ಟರ್ ಆಲ್ ಯುವರ್ ಬಿಲಾಂಗಿಂಗ್ಸ್. ನೋಡಿ ಕರ್ಕೊಂಬರೋದಲ್ವೇನ್ರಿ? ವ್ಯವಸಾಯ ಅಂತಾರೆ, ನೋಟ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಒಳಗಡೆ ಈ ಮನುಷ್ಯನೇ ಇಟ್ಟು ಇಲ್ಲೇ ಸಿಕ್ತು ಅಂತ ಬರೆದ್ರೆ? ಹಾಗೆ ಮಾಡಲ್ಲ ಸರ್, ಯು ನೋ ಮೀ. ಮಾಡಬಾರದು ಅಂತಲೂ ಇಲ್ಲ, ಮಾಡಿದವರು ಇಲ್ಲ ಅಂತಲೂ ಇಲ್ಲ. ಸುರೇಶ ಅಂತಾನೆ ಇಲ್ಲಿಗೂ ಬರಬಹುದು ಅಂತ. ಬರ್ಲಿ. ಸುತ್ತಲಿನ ಜಮೀನಿಗೆ ಬಂಡವಾಳ ಅವಂದೇ. ಅದಕ್ಕೆ ಪತ್ರಗಳು ಮನೇಲಿದ್ರೆ ಸಮಸ್ಯೆ, ಇಲ್ಲಿರೋದು ಬೇಡ ಅಂತಾನೆ. ಬ್ಯಾಗಲ್ಲಿ ತುಂಬಿದ್ದೀನಿ, ತಗೊಂಡು ಹೋಗ್ತೀನಿ. ಎಲ್ಲಿಗೆ? ಅವ್ರು ಬಂದಾಗ ನಾನು ಮನೇಲಿ ಇರೋದಿದ್ರೆ ಆಯ್ತು. ದೇವಸ್ಥಾನದ ಕಟ್ಟೆ ಇದೆ,
ಇಲ್ಲ, ಹೋಗಿ ಅವಧಾನಿ ಮನೇಲಿ ಕೂರ್ತೀನಿ. ಸಂಜೆವರೆಗೂ ಅಲ್ಲಿ ಇಲ್ಲಿ ಕಾಲ ಕಳೆದು ಅವ್ರು ಹೋದ್ಮೇಲೆ ಬರ್ತೀನಿ. ಇಲ್ಲಿ ಮನೆಯಲ್ಲಿ ನಾನು ಒಬ್ಳೇ ಇರಬೇಕಾ? ಅವರು ಬಂದು 100 ಪ್ರಶ್ನೆ ಕೇಳ್ತಾರೆ, ಏನು ಹೇಳಿ? ಮನೆ ಗಂಡಸರು ಮಾಡಬಾರ್ದು ವ್ಯವಹಾರ ಮಾಡಿ ಸಮಸ್ಯೆ ಅಂತ ಆದಾಗ ಓಡ್ ಹೋದ್ರೆ? ನಾನು ಅಮ್ಮನ ಮನೆಗೆ ಹೋಗ್ತೀನಿ, ನನಗೆ ಬೇಡ ಈ ತಲೆಬೇನೆ. ಅವರುಗಳು ಇಲ್ಲಿಗೆ ಬಂದು ದಾಖಲೆ ಸಿಕ್ಕರೆ ಸಮಸ್ಯೆ ಆಗುತ್ತೆ. ಯಾರಿಗೆ? ಸುರೇಶನಿಗೆ. ಯಾಕೆ? ಹೇಳಿದ್ನಲ್ವೇ, ಬಂಡವಾಳ ಅವನದ್ದು. ಅದು ಅವ್ರಿಗೆ ಗೊತ್ತಾ? ಪೆದ್ದುರಿ ನೀವೂನು. ಈಗಾಗ್ತಿರೋದು ಅರುಂಧತಿ ಜಪ್ತಿ, ಪ್ರಾಮಾಣಿಕ ಹೆಂಗಸು. ಅವಳೇನು ದುಡ್ಡಿಲ್ಲ, ಯಾರೋ ಆಗದೆ ಇರೋರು ಮಾಡಿಸಿರ್ತಾರೆ. ಸುರೇಶನ ಅನುಮಾನ, ನೀವು ಅವಳ ತಂದೆ, ಅವರು ಇಲ್ಲಿಗೂ ಬರ್ಬೋದು ಅಂತ. ಆಯಿತು, ಅವರು ಬರ್ತಾರೆ. ನೀವು ಈ ಪತ್ರಗಳನ್ನ ಅವ್ರ ಕೈಗೆ ಸಿಗದೇ ಇರೋ ಹಾಗೆ ತಗೊಂಡು ಹೋದ್ರೆ ಸಾಕಾ? ಸಾಲದ ಕಣ್ಣು ಕುಕ್ಕ ಹಾಗೆ ಸುತ್ತ ರೆಸಾರ್ಟ್ ಇದೆ, ಅದು ಕಾಣಲ್ವಾ? ಅದ್ರ ಬಗ್ಗೆ ಕೇಳಲ್ವಾ? ರಂಗಧಾಮ ಅಂದಿದ್ದ ಭಾವ ಅರುಂಧತಿ ಮನೆಯಲ್ಲಿ ಒಂದು 4 ದಿನ ಇರಲಿ ಅಂತ. ಅದು ನನ್ನ ರಾಯಭಾರದಲ್ಲೇ ನಡೆದಿದ್ದು. ನಿಮ್ಮನ್ನು ಒಪ್ಪಿಸಿದ್ದು ನಾನೇ. ಹೇಳಿದ್ದೆ ನಾನು ಅವನಿಗೆ, ಹೆಚ್ಚು ಅಪಾಯ ಮಾಡಬೇಡಿ, ರಜೆ ಮೇಲೆ ಕಳಿಸೋದೋ ಅಥವಾ ಟ್ರಾನ್ಸ್ಫರೋ ಅಷ್ಟಕ್ಕೆ ನಿಲ್ಲಿಸಿ. 3 ದಿನಕ್ಕೆ ನಿಮ್ಮ ಟ್ರೀಟ್ಮೆಂಟ್ ಮುಗೀತು ಅಂತ ಕರ್ಕೊಂಡು ಬರ್ತಿದ್ದ ಹಾಗೆ ನನಗೆ ವಾಸನೆ ಬಡಿಬೇಕಿತ್ತು. ರಂಗಧಾಮನಿಗೆ ಫೋನ್ ಮಾಡಿ, ಈ ಕಾರ್ಯಕ್ರಮದ ರೂವಾರಿ ಅವನೇ ಆದರೆ ಇಲ್ಲಿಗೆ ಯಾರೂ ಬರೋಲ್ಲ. ಬಿತ್ತು ಖೆಡ್ಡಾಗ ಆನೆ. ಎಲ್ಲಿದ್ದಿ ನೀನು? ತುಂಗಾಪುರದಲ್ಲಿದ್ದೀನಿ. ಮುಹೂರ್ತ ಕಾರ್ಯಕ್ರಮ ನಾನೇ ಕೋಆರ್ಡಿನೇಟ್ ಮಾಡ್ತಾರದು. ಏನು? ಅರುಂಧತಿ ಮನೆ ಜಪ್ತಿ ನಡೀತಾ ಇದೆ, ಮಿಸ್ ಕಳಕ್ಕಾಗಲ್ಲ ಬಾಬ, ನೇತಾಕೋತಾಳೆ. ಮೋಸ ಮಾಡಿದೆ ನೀನು. ನನಗೆ ಗೊತ್ತಿರಲಿಲ್ಲ ರೀ. ಮಗಳು ಕಣೆ ಅವಳು ನನಗೆ. ತಪ್ಪಾಯ್ತು, ನನಗೆ ಗೊತ್ತಾಗ್ಲಿಲ್ಲ. ಸಾಕೋ ಯೋಗ್ಯತೆ ನಮ್ಗಿರ್ಲಿಲ್ಲ, ಅವನಿಗೇ ಕೊಟ್ಟು ಮುಗಿಸೋಕೆ ಹೊರಟಿದ್ದೆ. ಏನೋ ಆವತ್ತು ದೇವರು ಒಳ್ಳೆ ಬುದ್ಧಿ ಕೊಟ್ಟ, ಮನೆಯಿಂದ ಆಚೆಗೆ ಅಟ್ಟಿದ್ದು. ಯಾರದ್ದೋ ಆಸರೆ, ಇನ್ನೆಲ್ಲೋ ಬೆಳೆದ್ಲು, ಬದುಕಿದ್ಲು, ಮನಸ್ತಾಪವಿತ್ತು. ಹಾಗಂತ ಹಾಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿಬಾರ್ದಿತ್ತೇನೋ. ಪ್ರಯೋಜನವಿರಲಿಲ್ಲ ಸರಿ, ಅವಳಿಗೆ ಒಳ್ಳೆ ಹೆಸರಿತ್ತೆ, ಪ್ರಾಮಾಣಿಕ ಅಧಿಕಾರಿ. ಹೊರಗೆ ನನಗೂ ಮರ್ಯಾದೆ ಇತ್ತು. ಈ ಮನುಷ್ಯ ಅರುಂಧತಿ ತಂದೆ. ಈಗ ಜಪ್ತಿ ಆಯ್ತು, ಭಾವವೇ ಬದಲಾಗಿ ಹೋಗುತ್ತೆ. ಇವರ ಮಗಳ ಜಪ್ತಿ ಆಯ್ತಂತೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ ಬರ್ತೀನಿ. ಕೆಟ್ಟ ಕಾಲ ಕಾದರೆ ಭಗವಂತನೇ ಕಾಯಬೇಕು. ದೇವರಿಗೆ ತುಪ್ಪದ ದೀಪ ಹಚ್ಚಿ ಮನೆ ದೇವರಿಗೆ ಒಂದು ಮುಡಿಪು ಕಟ್ಟಿಡು. ಮಗಳು ನಾವು ಹೇಳಿದ್ದು ಕೇಳಲ್ಲ, ಅವಳ ಬದುಕಿನ ರೀತಿ ನಮಗೆ ಅಸೌಕರ್ಯ. ಹಾಗಂತ ನಾವು ಕೆಟ್ಟದ್ದು ಆಶಿಸಬಾರ್ದಲ್ವಾ? ಕಾಗದ ಪತ್ರಗಳು ಚೀಲದಲ್ಲಿವೆ ಅಂದ್ರಿ, ತಗೊಂಡು ಹೋಗಿ. ಇವರದ್ದೇ ಕಾರ್ಯಕ್ರಮ ಆದರೆ ಇಲ್ಲಿಗೆ ಯಾರೂ ಬರಲ್ಲ. ಆದರೂ ಹೇಗೂ ಹೋಗ್ತಿದ್ದೀರಾ, ತಗೊಂಡು ಹೋಗಿ. ಸಂಜೆವರೆಗೂ ಅಲ್ಲೇ ಇರಿ, ಡಾಕ್ಯುಮೆಂಟ್ಸು ಅವಧಾನಿ ಮನೆಯಲ್ಲೇ ಇಟ್ಟು ಬನ್ನಿ. ಯಾರಾದರೂ ಅಕಸ್ಮಾತ್ ಬಂದರೆ ಏನೂ ಹೇಳಬೇಡ. ರೆಸಾರ್ಟು ಸುರೇಶಂದು ಅಲ್ಲ ಅಂತ ಹೇಳು, ಅರುಂಧತಿ ಬಂಡವಾಳ ಅಂತ ಹೇಳಬೇಡ, ಸುಳ್ಳು ಹೇಳೋದು ಬೇಡ. ಅವಳು ಪ್ರಾಮಾಣಿಕಳು, ಜಾತಕ ಗಟ್ಟಿ, ಹೇಗೋ ಉಳ್ಕೋತಾಳೆ. ಸುರೇಶ ಭ್ರಷ್ಟ,
ಅವನದ್ದು ಕಷ್ಟ. ಇವು ನನ್ನ ಪರ್ಸನಲ್ ಡೈರೀಸ್. ಈ ಕೋಣೆಯಲ್ಲಿತ್ತು. ಕಚೇರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಅಲ್ಲಿ ಮಾಡ್ತೀನಿ. ಇದು ನಿಮ್ದೇ ಕೋಣೆನಾ? ಅಪ್ಪ ಇದ್ರು, ಅವರು ನನ್ನ ಕೋಣೆ ಉಪಯೋಗಿಸ್ತಾ ಇದ್ರು. ಐ ವಾಸ್ ಟೆಂಪರರ್ಲಿ ಯೂಸಿಂಗ್ ದಿಸ್ ರೂಮ್. ತೀರಾ ವೈಯಕ್ತಿಕ ವಿಷಯಗಳಿವೆ. ಪ್ಲೀಸ್. ವ್ಯವಹಾರದ ದಾಖಲೆಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ನೋಟಿಂಗ್ಸ್ ಇರ್ಬೋದು, ಬತ್ತಲು ಮಾಡಲೇಬೇಕು ಅನ್ನೋ ಹಾಗಿದ್ರೆ ಮಾಡಿ. ಮನಸ್ಸಿನಾಳದ ಭಾವಗಳು ದಾಖಲಾಗಿವೆ. ಯಾರಿಗೂ ಹೇಳಲಾಗದ್ದು, ಹೇಳಬಾರದಂತಹ ವಿಷಯಗಳಿವೆ. ಇಷ್ಟರ ಮೇಲೆ ನಿಮ್ಮಿಷ್ಟ. ಇಲ್ಲಾಗ್ಲೇ ಯಾರೋ ಎಲ್ಲ ಕೆದಕಿ ಹುಡುಕಿದ್ದಾರೆ ಸರ್. ಆಗ್ಲೇ ಜಪ್ತಿ ಆಗಿದೆ. ಯಾರು ಎಲ್ಲ ಕೆದಕಿರೋದು? ನಾನೆ. ಯಾಕೆ? ಅನುಮಾನ ಏನಾದ್ರೂ ಇತ್ತಾ? ಏನಾದ್ರೂ ಸಿಕ್ತಾ?